ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ರೆಗ್ಯುಲರ್ ರೆಗ್ಯುಲರಾಗಿ ನಾನು ಶಿಶು ಆರೈಕೆ ವಿಡಿಯೋಸ್ ಮಾಡೋವಾಗ ತುಂಬ ಜನ ಕಾಮನ್ನಾಗಿ ಕೇಳೋದು ಟೀತಿಂಗ್ ವಿಡಿಯೋಸ್ ಮಾಡಿ ಹಲ್ಲು ಬರೋದ್ರ ಬಗ್ಗೆ ಮತ್ತು ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಇಸ್ ದ ಟಾಪಿಕ್ ಆಲ್ ಟುಗೆದರ್ ಸ್ವಲ್ಪ ಸಮಯ ಬೇಕು ಯಾಕೆಂದರೆ ಗೌರ್ಮೆಂಟ್ ಕೊಡೋ ವ್ಯಾಕ್ಸಿನೇಷನ್ ಮತ್ತು ಪ್ರೈವೇಟಲ್ಲಿ ಸಿಗೋ ವ್ಯಾಕ್ಸಿನೇಷನ್ ಯಾವ್ದು ಹಾಕಿಸ್ಬೇಕು ಅಂತ ಕೇಳ್ತಿದ್ದೀರ ತುಂಬ ಕಾಂಪ್ಲಿಕೇಟೆಡ್ ವಿಷಯ ಅಂತ ಸಣ್ಣ ವಿಷಯ ಅಲ್ಲ ಇಮಿಡಿಯೇಟಾಗಿ ಮಾಡಲಿಕ್ಕೆ ಸೊ ಸ್ವಲ್ಪ ಸಮಯ ಕೊಡಿ ನಮ್ಮ ಪಾಪು ಪೀಡಿಯಾಟ್ರಿಷನ್ ಜೊತೆ ಮಾತಾಡಿ ಇನ್ನೊಂದು ಜೊತೆ ಕನ್ಸಲ್ಟ್ ಮಾಡ್ತಿದ್ದೀನಿ ಇನ್ಫಾರ್ಮೇಷನ್ ಕೊಡಕ್ ಮುಂಚೆ ಅದು ನನಗೆ ಸರಿ ಅನ್ನಿಸ್ಬೇಕು ಅದು ಸರಿ ಇರಬೇಕು ಹಾಗಾಗಿ ಸ್ವಲ್ಪ ಸಮಯ ನಂತರ ಅದನ್ನು ನಾನು ನಿಮ್ಮ ಜೊತೆ ಅಟ್ಲೀಸ್ಟ್ ಬೈ ನೆಕ್ಸ್ಟ್ ವೀಕ್ ಅಂದ್ಕೊಂಡಿದ್ದೀನಿ ಈ ಮಂತಲ್ಲಿ ಅಕ್ಟೋಬರ್ ಮಂತ್ ಒಳಗೆ ವ್ಯಾಕ್ಸಿನೇಷನ್ ಬಗ್ಗೆ ಪೂರ್ತಿ ಒಂದು ಡೀಟೇಲ್ ವಿಡಿಯೋ ಹಾಕ್ತೀನಿ ಇವತ್ತಿನ ವಿಷಯಕ್ಕೆ ಬರೋಣ ಟೀ ತಿಂಗ್ ಮಕ್ಕಳಿಗೆ ಯಾವಾಗ ಹಲ್ಲು ಬರುತ್ತಲ್ಲ ಅವಾಗ ತುಂಬ ನೋವು ಅನುಭವಿಸ್ತಾರೆ ಮತ್ತು ಹಲ್ಲು ಯಾವ ಯಾವುದು ಯಾವ ವಯಸ್ಸಲ್ಲಿ ಬರುತ್ತೆ ಅಂತ ತಿಳ್ಕೊಂಡಿರೋದು ಒಳ್ಳೆಯದು ಮತ್ತು ಹೇಗೆ ಆರೈಕೆ ಮಾಡಬೇಕು ಇದನ್ನು ಆ್ಯಕ್ಚುಲಿ ನಾನು ಎರಡು ಭಾಗದಲ್ಲಿ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದೇ ವಿಡಿಯೋ ಅಂದರೆ ಸ್ವಲ್ಪ ದೊಡ್ಡದು ಅನ್ನಿಸ್ತು ಹಾಗಾಗಿ ಎರಡು ಭಾಗದಲ್ಲಿ ಮೊದಲನೇ ಭಾಗದಲ್ಲಿ ಹಲ್ಲು ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಎರಡನೇ ಭಾಗದಲ್ಲಿ ಅದರ ಆರೈಕೆ ಮತ್ತು ಹಲ್ಲು ಬರುವಾಗ ಬರೋ ನೋವನ್ನು ಹೇಗೆ ಉಪಶಮನ ಮಾಡೋದು ಅಂತ ಇನ್ನೊಂದು ವಿಡಿಯೋ ಇರುತ್ತೆ ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನೆಲ್ನಲ್ಲಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ತುಂಬ ಇಷ್ಟಪಡೋ ಥರ ನಾನು ಶಿಶು ಆರೈಕೆ ಬಾಣಂತಿ ಆರೈಕೆ ಮತ್ತು ಹಲವಾರು ಟ್ರಾವೆಲ್ ವ್ಲಾಗ್ಸ್ ಆ ಥರ ಎಲ್ಲ ಶೇರ್ ಮಾಡ್ತಿರ್ತೀನಿ ನಿಮಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಶುರು ಮಾಡೋಣ ಎಲ್ಲದಕ್ಕೂ ಮೊದಲು ಮಗುವಿಗೆ ಮೊದಲನೇ ಬಾರಿ ಹಲ್ಲು ಯಾವಾಗ ಶುರುವಾಗುತ್ತೆ ಬರೋದಕ್ಕೆ ಸ್ಟ್ಯಾಂಡರ್ಡ್ ಗೈಡ್ಲೈನ್ ಪ್ರಕಾರ ಆರು ತಿಂಗಳಿಂದ ಮಗುವಿಗೆ ಹಲ್ಲು ಬರಲಿಕ್ಕೆ ಶುರುವಾಗುತ್ತೆ ಎರಡು ವರ್ಷದ ತನಕ ಇಪ್ಪತ್ತು ಮಿಲ್ಕ್ ಟೀತ್ ಅಂತ ಬರುತ್ತೆ ಬಾಯಲ್ಲಿ ಹಲ್ಲುಗಳು ಕೆಲವೊಂದು ಬಾರಿ ಮಕ್ಕಳಿಗೆ ಮೂರು ತಿಂಗಳಿಗೆ ಶುರುವಾಗ್ಬೋದು ಮತ್ತೆ ಕೆಲವು ಬಾರಿ ಮಗು ಹುಟ್ಟುತ್ತಾನೆ ಬಾಯಿಯೊಳಗೆ ಹಲ್ಲು ಸ್ವಲ್ಪ ಸ್ವಲ್ಪ ಕಾಣಿಸ್ಬೋದು ಮತ್ತೆ ಕೆಲವೊಂದು ಬಾರಿ ಒಂದು ವರ್ಷ ಆದರೂ ಮಗುಗೆ ಹಲ್ಲು ಬಂದಿರೋದಿಲ್ಲ ಇವೆಲ್ಲವೂ ನಾರ್ಮಲ್ ಭಯ ಪಡೋ ಅಂಥದ್ದೇನೂ ಇಲ್ಲ ಆದರೆ ಒಂದು ವರ್ಷಕ್ಕಿಂತ ಇನ್ನೂ ಬಂದಿಲ್ಲ ಹಲ್ಲು ಅಂದರೆ ಒಮ್ಮೆ ಡಾಕ್ಟ್ರ್ ಹತ್ರ ಮೀಟ್ ಮಾಡಿ ಬೇರೆ ಸಿಚುವೇಷನ್ನಲ್ಲಿ ಇಟ್ ಇಸ್ ಆ್ಯಬ್ಸುಲ್ಯೂಟ್ಲಿ ಫೈನ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ ಪ್ರಕಾರವೇ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಬಟ್ ಒಂದು ವರ್ಷ ಆದಮೇಲೂ ಬಂದಿಲ್ಲ ಅಂದರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಥೈರಾಯ್ಡ್ ಇಶ್ಯೂಸ್ ಏನಾದರೂ ಅಂತ ಡಾಕ್ಟರ್ ಹತ್ರ ಚೆಕ್ ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ ಎಷ್ಟು ಹಲ್ಲುಗಳು ಬರ್ತವೆ ಈಗ ಎರಡು ವರ್ಷ ತನಕ ಮಕ್ಕಳಿಗೆ ಬರೋ ಹಲ್ಲನ್ನು ಹಾಲಿನ ಹಲ್ಲುಗಳು ಇಸ್ ಅ ಲಿಟ್ರಲ್ ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಕನ್ನಡ ಪದಗಳು ನನಗೆ ಗೊತ್ತಿಲ್ಲ ಬಟ್ ಈಗಂತೂ ಎಲ್ಲರೂ ಇಂಗ್ಲೀಷಲ್ಲೇ ಪದಗಳು ಬಳಸೋದ್ರಿಂದ ಆಲ್ಮೋಸ್ಟ್ ಈ ಥರದ ವಿಡಿಯೋಸ್ ಮಾಡಿದಾಗ ನಾನು ಇಂಗ್ಲೀಷ್ ಪದನೇ ಹೇಳ್ತೀನಿ ಕನ್ನಡದ ಹೇಳಿದಾಗ ಹುಡ್ಕೊಂಡು ಹೋಗೋಕ್ಕೂ ಕಷ್ಟ ಡಾಕ್ಟರ್ಸು ಈ ಪದ ಬಳಸ್ತಾ ಇರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಸೊ ಮೊದಲನೇ ಬಾರಿ ಮಕ್ಕಳಿಗೆ ಮಿಲ್ಕ್ ಟೀತ್ ಅಂತ ಏನು ಬರುತ್ತೋ ಅದನ್ನು ಟೆಂಪರರಿ ಟೀತ್ ಅಂತ ಹೇಳ್ತಾರೆ ಬೇಬಿ ಟೀತ್ ಅಂತ ಹೇಳ್ತಾರೆ ಅದು ಬಂದು ಬಿದ್ದ ಮೇಲೆ ಪರ್ಮನೆಂಟ್ ಟೀತ್ ಬರೋದು ಯಾವಾಗಲೂ ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು ಸೊ ಇದು ಎರಡು ವರ್ಷಕ್ಕೆ ಇಪ್ಪತ್ತು ಹಲ್ಲುಗಳು ಬರುತ್ತೆ ಅದರ ಸ್ಟ್ರಕ್ಚರ್ ಬಗ್ಗೆ ಕೊನೆಯಲ್ಲಿ ಆಗಿ ಮಾತಾಡ್ತಿದ್ದೀವಿ ಈ ಇಪ್ಪತ್ತು ಹಲ್ಲುಗಳು ಬಂದು ಆರು ವರ್ಷದ ಹತ್ರ ಹತ್ರ ಬೀಳಕ್ಕೆ ಶುರುವಾಗುತ್ತೆ ಅದು ಬಿದ್ದ ಮೇಲೆ ಬರೋವಂಥದ್ದು ಪರ್ಮನೆಂಟ್ ಟೀತ್ ಹಲ್ಲುಗಳು ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಮೊದಲು ಬಾಯಲ್ಲಿ ಮಗುಗೆ ಸ್ವಲ್ಪ ಹೊಸಳ ಹತ್ತಿರ ಕೆಂಪಗಾಗತ್ತೆ ಹುಬ್ಬ್ದಂಗೆ ಆಗುತ್ತೆ ಹೊರಗೆ ಬರಬೇಕಲ್ವ ಈಗ ನಮ್ಮ ಹೊಸಡು ಏನು ಸಣ್ಣ ಲೇಯರ್ ಅಲ್ಲ ಸಣ್ಣ ಪದರ ಅಲ್ಲ ಚರ್ಮದ ಥರ ಸ್ವಲ್ಪ ದಪ್ಪಗೆ ಇರುತ್ತೆ ಅದರಿಂದ ಹಲ್ಲು ಬರಬೇಕು ಅಂದರೆ ಮಗುಗೆ ತುಂಬ ನೋವು ಆಗುತ್ತೆ ಹಾಗಾಗಿ ಸ್ವಲ್ಪ ಹುಬ್ಬಿಕೊಂಡು ಕೆಂಪಗಾಗಿರುತ್ತೆ ಆಮೇಲೆ ಅದು ಬರಬೇಕಾದ್ರೆ ಈ ಥರ ಕೆಂಪಗಾಗಿರೋ ಪ್ರಾಸೆಸ್ಸೇ ಅದೇ ಒಂದು ನಾಲ್ಕೈದು ದಿನ ಆಗ್ಬೋದು ಒಂದು ಸ್ವಲ್ಪ ಸ್ವಲ್ಪ ಹಲ್ಲು ಕಾಣಿಸ್ಕೊಳುತ್ತಲ್ಲ ಅದು ಕಾಣಿಸ್ಕೊಂಡು ಪೂರ್ತಿ ಹೊರಗಡೆ ಬರಲಿಕ್ಕೆ ಇನ್ನೊಂದು ಐದು ದಿನ ಆಗುತ್ತೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ದಿನದ ಪ್ರೊಸೆಸ್ ಒಂದು ಹಲ್ಲು ಬರೋದಕ್ಕೆ ಮತ್ತೆ ಸೈಮಲ್ಟೇನಿಯಸ್ ಆಗಿ ಒಮ್ಮೊಮ್ಮೆ ಎರಡು ಹಲ್ಲು ಕೂಡ ಬರಬಹುದು ಈಗ ನಿಮ್ಮ ಮಗುಗೆ ಹಲ್ ಬರ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ ಮೊದಲನೇದು ಬಾಯಲ್ಲಿ ತುಂಬ ಜೊಲ್ ಸೊರಿಸ್ತಾರೆ ಸಾಮಾನ್ಯವಾಗಿ ಮಕ್ಕಳು ಬಾಯಲ್ಲಿ ಬರೋ ಅಂಥದ್ದೇ ಬಟ್ ಕೆಲವೊಮ್ಮೆ ಈ ಥರ ಆದಾಗ ಜಾಸ್ತಿನೇ ಬರುತ್ತೆ ಸೊ ಏನು ಮಾಡಬೇಕು ನೀವು ಆ ಟೈಮಲ್ಲಿ ಒಂದು ಬಟ್ಟೆ ಇಟ್ಕೊಂಡು ಆವಾಗ ಅವಾಗ ಒರೆಸ್ತಾ ಇರಬೇಕು ಜೊಲ್ಲನ್ನು ಹಾಗೆ ಬಿಟ್ಬಿಟ್ರೆ ಇನ್ಫೆಕ್ಷನ್ ಆಗಿ ಇನ್ನೂ ತೊಂದರೆಗಳಾಗೋದೇ ಜಾಸ್ತಿ ಸೊ ಅದೊಂದಿರ್ಬೋದು ಮಗು ತುಂಬ ನೋವಿಂದ ಅಳ್ತಾ ಇರುತ್ತೆ ಯಾವಾಗ್ಲೂ ಮತ್ತು ಬಾಯಲ್ಲಿ ಹೊಸಡು ಗಮನಿಸಿದ್ರೆ ಕೆಂಪಗಾಗಿರುತ್ತೆ ಹುಬ್ಕೊಂಡಂಗೆ ಇರುತ್ತೆ ಮಕ್ಕಳಿಗೆ ಅಂದರೆ ಕೂತ ಬಂದಿರೋ ಥರ ಕಾಣಿಸ್ತಾ ಇರುತ್ತೆ ಮತ್ತು ಕಿವಿನ ಅವಾಗವಾಗ ಮುಟ್ಕೊಳ್ತಾರೆ ಈಗ ಹಲ್ಲು ಇಲ್ಲಿ ಬರ್ತಾ ಇರಬೇಕಾದ್ರೆ ಬಾಯಲ್ಲಿ ಕಿವಿ ಕೂಡ ಅವ್ರಿಗೆ ಇರಿಟೇಷನ್ ಆಗುತ್ತೆ ನೋವಾಗೋ ಸಾಧ್ಯತೆ ಇರುತ್ತೆ ಸೊ ಕಿವಿ ಮುಟ್ಕೊಳ್ತಾ ಇರ್ತಾರೆ ಅವಾಗವಾಗ ಮತ್ತು ಹಂಗರ್ ಸ್ಟ್ರೈಕ್ ಈಗ ಊಟ ಸೇರಲ್ಲ ನಿಮಗೆ ಆಗಲಿ ಏನೋ ಒಂಚೂರು ವ್ಯತ್ಯಾಸ ಆದರೆ ನಮ್ಮ ದೇಹದಲ್ಲಿ ಎಷ್ಟು ನಮಗೆ ತೊಂದರೆ ಅನಿಸುತ್ತೆ ಊಟ ಮಾಡಬೇಕು ಅನಿಸೋದೇ ಇಲ್ಲ ಹಾಗಾಗಿ ಮಕ್ಕಳು ಊಟದಲ್ಲಿ ವ್ಯತ್ಯಾಸ ಕಾಣುತ್ತೆ ನಿದ್ದೆ ಕಮ್ಮಿ ಮಾಡ್ತಾರೆ ಮತ್ತೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಳ್ತಾರೆ ಈ ಥರದ್ದು ಕೆಲವೊಂದು ಚೇಂಜಸ್ ನಿಮ್ಮ ಮಕ್ಕಳಲ್ಲಿ ಅಂದರೆ ಸಿಂಪ್ಟಮ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಮಕ್ಕಳು ಆ ಟೈಮಲ್ಲಿ ನಿದ್ದೆ ಕಮ್ಮಿ ಮಾಡೋದು ಯಾಕೆ ಅಂದರೆ ನೋವಿಂದ ಮತ್ತು ನೋವಿಂದ ಜ್ವರ ಬರೋ ಸಾಧ್ಯತೆ ಕೂಡ ಇರುತ್ತೆ ಇನ್ನೇನು ಹಲ್ಲು ಬಂದಿದ್ದ ಮಕ್ಕಳಿಗೆಲ್ಲ ಜ್ವರ ಬರುತ್ತೆ ಅಂತಲ್ಲ ಇಟ್ ಈಸ್ ಒನ್ ಆಫ್ ದ ಸೈನ್ಸ್ ಈ ಥರ ಎಲ್ಲ ಮಕ್ಕಳಿಗೂ ಅಲ್ಲ ಯಾವಾಗ ಅದು ಈ ಥರ ಆಗಬಹುದು ಸೊ ಇದೆಲ್ಲನೂ ಗಮನಿಸಿ ನೋಡಿ ಆವಾಗ ಅಲ್ಲಿ ಬರುತ್ತೆ ಅಂದರೆ ಏನು ಮಾಡಬೇಕಂತ ಮುಂದೆ ರೆಮಿಡೀಸ್ ಮಾತಾಡ್ತೀವಿ ಈಗ ಬರುವಂತಹ ಹಲ್ಲು ಮಿಲ್ಕ್ ಟೀತ್ ಪರ್ಮನೆಂಟ್ ಅಲ್ಲ ಆದರೂ ಇದ್ರ ಆರೈಕೆ ಯಾಕೆ ಮಾಡಬೇಕು ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ ಎರಡು ವರ್ಷದ ತನಕ ಮಕ್ಕಳು ಅಗೆಯೋ ಅಷ್ಟು ಕ್ಷಮತೆ ಇರೋದಿಲ್ಲ ಅವರ ಮೇಲೆ ಬರೋ ಹಲ್ಲುಗಳೇ ಅವ್ರಿಗೆ ಶಕ್ತಿಯುತವಾಗಿ ಮೋಲಾರ್ ಟೀತ್ ಫಸ್ಟ್ ಮೂಲಾರ್ ಸೆಕೆಂಡ್ ಮೋಲಾರ್ ಕೆನೈನ್ ಈ ಹಲ್ಲುಗಳೆಲ್ಲ ಇನ್ ಡೀಟೇಲ್ ಆಮೇಲೆ ಮಾತಾಡ್ತೀನಿ ಇವೆಲ್ಲ ಬಂದಾಗಲೇ ಅವ್ರಿಗೆ ಅಗಿಯೋ ಶಕ್ತಿ ಬರುವಂಥದ್ದು ಅಲ್ಲಿ ತನಕ ಮಕ್ಕಳು ಅಗಿಯೋದಿಲ್ಲ ಅಂತಾರೆ ಊಟ ಹೇಗೆ ಮಾಡ್ತಾರೆ ಸೊ ಎಳೆ ಮಕ್ಕಳಿಂದಾನೇ ಈಗ ಆರು ತಿಂಗಳಿಂದ ಆಹಾರ ಪದ್ಧತಿ ಶುರು ಮಾಡಿದಾಗ ಬೇಬಿ ಲೇಡ್ ವೀನಿಂಗ್ ಅಂದರೆ ಮಗು ತಂತಾನೆ ತಿನ್ನೋದನ್ನು ಅಭ್ಯಾಸ ನಾನು ಮಾಡಿಸ್ತಿದ್ದೀನಿ ದಿವಿಜ್ ಇನಿಷಿಯಲಿ ಕೈಯಲ್ಲಿ ಎತ್ಕೊಂಡು ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಎತ್ಕೊಂಡು ತಿನ್ನೋ ಅಂಥದ್ದನ್ನು ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ ಸೊ ಎಲ್ಲರೂ ಕೇಳೋವಂಥ ಪ್ರಶ್ನೆ ಮಗು ಅಗಿಯೋದಿಲ್ವಲ್ಲ ಹೇಗೆ ತಿನ್ನುತ್ತೆ ಸೊ ನಾವೇನು ಅನ್ಕೋತೀವಿ ಸರಿ ಥರ ಮಾಡಿಕೊಟ್ರೆ ಮಾತ್ರ ಅಲ್ಲ ಆ ಒಸಿಡು ಕೆಳಗಡೆ ಏನಿರುತ್ತೆ ಹಲ್ಲೇ ಇರುತ್ತೆ ಅಲ್ವಾ ಆ ಹಲ್ಲು ಆ ಒಸಡಿನ ಶಕ್ತಿಯಿಂದ ಮಕ್ಕಳು ಮ್ಯಾಶ್ ಮಾಡ್ತಾರೆ ಸೊ ಎರಡು ವರ್ಷದ ತನಕ ಅವ್ರು ಹೇಗೆ ತಿಂತಾರೆ ಅಂದರೆ ಹಿಂದ್ಗಡೆ ಈ ದವಡೆ ಇರೋದೇ ಇಲ್ಲ ಅವರಿಗೆ ಎರಡು ವರ್ಷ ತನಕ ಅಲ್ಲ ಆಮೇಲೆ ಬರೋದು ಮಿಲ್ಕ್ ಟೀತಲ್ಲಿ ಈ ದವಡೆ ಕವರೇ ಆಗೋದಿಲ್ಲ ಸೊ ಎರಡು ವರ್ಷದ ಮೇಲೇ ಅವ್ರಿಗೆ ಶಕ್ತಿ ಇರೋವಂಥದ್ದು ಹಾಗಾಗಿ ಐ ಜಸ್ಟ್ ಥಾಟ್ ಎಲ್ ಇನ್ಕ್ಲೂಡ್ ಅಂಡ್ ಟೆಲ್ ಯು ಮಕ್ಕಳಿಗೆ ಆ ಗಮ್ಸಿಂದ ಒಸಿಡಿಂದ ಅಗೆಯುವಂಥ ಶಕ್ತಿ ಇರುತ್ತೆ ಮತ್ತು ಈ ಹಲ್ಲಿನ ಬಗ್ಗೆ ಬರೋಣ ಇದು ಹೆಂಗಿದ್ರು ಹೋಗೋದಾದರೆ ಏನಕ್ಕೆ ಕೇರ್ ಮಾಡಬೇಕು ಅಂದರೆ ಮೊದಲು ಪ್ಲೇಸ್ಮೆಂಟ್ ತುಂಬ ಮುಖ್ಯ ಈ ಹಲ್ಲು ಕರೆಕ್ಟಾಗಿ ಪ್ಲೇಸ್ ಎಲ್ಲ ಆಗುತ್ತೋ ಅದೇ ಜಾಗದಲ್ಲಿ ಅಲ್ವಾ ನೆಕ್ಸ್ಟ್ ಟೈಮ್ ಕೂಡ ಬರೋದು ಹಾಗಾಗಿ ಅದನ್ನು ಕರೆಕ್ಟಾಗಿ ನಾವು ಕಾಪಾಡಿಕೊಳ್ಬೇಕು ಮತ್ತು ಇನ್ನೊಂದು ಸ್ಪೀಚ್ ಪ್ರಾಬ್ಲಮ್ ಆಗುತ್ತೆ ಹಲ್ಲು ಸರಿಗೆ ಇಲ್ಲ ಬರ್ತಾ ಇಲ್ಲ ಹಲ್ಲುಗಳು ಇನ್ನೇನೋ ತೊಂದರೆ ಅಂದರೆ ಸ್ಪೀಚ್ ಮಾತು ಸರಿ ಈಗ ಎರಡು ಹಲ್ಲು ನಿಮಗೆ ಕೆಳಗಡೆ ಇಲ್ಲ ಅಂದರೆ ಯೋಚನೆ ಮಾಡಿ ಈಗ ವಯಸ್ಸಾದವ್ರಿಗಾಗಲಿ ಎಳೆ ಮಕ್ಕಳಿಗಾಗ್ಲಿ ಬೆಬ್ಬೆಬ್ಬೆ ಅಂತ ತೊದಲು ಹೇ ಯಾಕೆ ಬರುತ್ತೆ ಸ್ಪಷ್ಟ ಇರೋದಿಲ್ಲ ಯಾಕಂದರೆ ಹಲ್ಲು ಸೊ ಸ್ಪೀಚ್ ಪ್ರಾಬ್ಲಮ್ ಆಗ್ಬೋದು ಮತ್ತು ಈಗ ಡಿ ಕೆ ಆಯಿತು ಏನೋ ಇನ್ಫೆಕ್ಷನ್ ಆಯಿತು ಅಂದರೆ ಹುಳ ಬೀಳೋ ಅಂಥದ್ದೆಲ್ಲ ಆದಾಗ ಮೇಲ್ಗಡೆ ಮಾತ್ರ ಅಲ್ಲ ಒಳಗಡೆ ಇರೋ ಪರ್ಮನೆಂಟ್ ಟೀತ್ಗು ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಮೇನ್ ಏನಂದರೆ ಈಗ ನಾವು ಆಹಾರ ಹೊಟ್ಟೆ ಒಳಗೆ ಹೋಗೋದಕ್ಕೆ ಬಾಯಿ ಇದಾರೆ ಅಲ್ವಾ ಇಲ್ಲೇ ಇನ್ಫೆಕ್ಷನ್ ಇಲ್ಲೇ ಬ್ಯಾಕ್ಟೀರಿಯಾ ಇತ್ತು ಅಂದರೆ ನಮ್ಮ ಗಟ್ ಅಂದರೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ ಹಾನಿಯಾಗುತ್ತೆ ಡ್ಯಾಮೇಜ್ ಆಗುತ್ತೆ ಅಲ್ಲಿಗೆ ಕೂಡ ಮತ್ತು ಅವ್ರ ಹೆಲ್ದಿಯಾಗಿರಬೇಕು ಒಬ್ಬ ಮನುಷ್ಯ ಅಂದರೆ ಅವರು ಬಾಯಿ ನೀಟಾಗಿರಬೇಕು ಅವರ ದಂತದ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಅಂತ ಎಲ್ಲ ಡೆಂಟಿಸ್ಟ್ ಹೇಳ್ತಾರಲ್ಲ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಟೀತ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡೋಣ ಇದು ಏನು ಅವಶ್ಯಕ ಅಲ್ಲ ಬಟ್ ತಿಳ್ಕೊಂಡಿರೋದ್ರಲ್ಲಿ ತಪ್ಪೇನೂ ಇಲ್ಲ ನಮ್ಮ ಸ್ಕೂಲ್ ಟೈಮಲ್ಲಿ ಏನೋ ಓದಿದ್ವಿ ಅದಾದಮೇಲೆ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಲ್ವಾ ಸೊ ನಮ್ಮ ಮಕ್ಕಳಿಗೋಸ್ಕರ ತಿಳ್ಕೊಳ್ಳೋಣ ಹಲ್ಲಿನ ಸ್ಟ್ರಕ್ಚರ್ ಹೇಗಿರುತ್ತೆ ಎಸ್ಪೆಷಲಿ ಮಿಲ್ಕ್ ಟೀತ್ ಬಗ್ಗೆ ಅಷ್ಟೇ ನಾನು ಈಗ ಮಾತಾಡ್ತೀನಿ ಪರ್ಮನೆಂಟ್ ಟೀತ್ ಬಗ್ಗೆ ಹೋಗೋದಿಲ್ಲ ಮಿಲ್ಕ್ ಟೀತ್ ಮಕ್ಕಳಿಗೆ ಮೂರು ವರ್ಷದ ತನಕ ಆರು ತಿಂಗಳಿಂದ ಮೂರು ವರ್ಷದ ತನಕ ಸ್ಟ್ಯಾಂಡರ್ಡ್ ಗೈಡ್ಲೈನ್ ಒಂಚೂರು ಏರುಪೇರು ಆಗ್ಬೋದು ಅಂತ ಪ್ರತಿ ಬಾರಿ ನಾನು ಹೇಳ್ತೇನೆ ಮತ್ತು ಅವರಿಗೆ ಇಪ್ಪತ್ತು ಹಲ್ ಬರುತ್ತೆ ಐದು ಹಲ್ಲಿನ ಸೆಟ್ಸ್ ಇವು ಸೊ ಒಂದೊಂದು ಸೆಟ್ಟಲ್ಲಿ ನಾಲ್ಕು ನಾಲ್ಕು ಹಲ್ಲು ಸೊ ಯಾವ್ಯಾವು ಇವು ಅಂತ ಮುಂದಕ್ಕೆ ನೋಡೋಣ ಒಂದು ಚಾರ್ಟ್ ತೋರಿಸ್ತೀನಿ ಅದರ ಪ್ರಕಾರ ಮಾತಾಡೋಣ ಸೊ ಎಲ್ಲದಕ್ಕೂ ಮೊದಲು ನಿಮಗೆ ಕೆಂಪು ಬಣ್ಣದಲ್ಲಿ ಕಾಣ್ತಿದ್ಯಲ್ಲ ಅವು ಸೆಂಟ್ರಲ್ ಇನ್ಸಿಸರ್ ಅಂತ ಅವು ಮೊದಲು ಆರು ತಿಂಗಳು ಹತ್ರ ಹತ್ರ ಮುಂಚೆ ಬರೋದು ಕೆಳಗಿನ ಹಲ್ಲು ಆಮೇಲೆ ಮೇಲ್ಗಡೆ ಹಲ್ಲು ಬರುತ್ತೆ ನೆಕ್ಸ್ಟ್ ಲ್ಯಾಟ್ರಲ್ ಇನ್ಸಿಸರ್ ಅಂತ ಸ್ವಲ್ಪ ಒಳಗಡೆ ಮೊದಲು ಮಧ್ಯದ್ದು ಸೆಂಟ್ರಲ್ ಅಂದರೆ ಮಧ್ಯಭಾಗದ್ದು ಲ್ಯಾಟ್ರಲ್ ಅಂದರೆ ಪಕ್ಕದಲ್ಲಿರುವಂಥದ್ದು ಅಂಥದ್ದು ಅದರ ಪಕ್ಕಕ್ಕೆ ಬರುತ್ತೆ ನೋಡಿ ಅದು ಕೆಳಗಡೆ ಹಲ್ಲು ಆಮೇಲೆ ಬರುತ್ತೆ ಮೇಲ್ಗಡೆ ಹಲ್ಲು ಮೊದಲು ಬಂದುಬಿಡುತ್ತೆ ನೈನ್ ಟು ಥರ್ಟೀನ್ ಮಂತ್ಸ್ ಮೇಲ್ಗಡೆ ಕೆಳಗಡೆ ಟೆನ್ ಟು ಸಿಕ್ಸ್ಟೀನ್ ಅಂದರೆ ಹತ್ತರಿಂದ ಹದಿನಾರು ತಿಂಗಳ ಹಾಗೆ ಬರ್ತಾ ಇರುತ್ತೆ ಇದು ಆರೆಂಜ್ ಕಲರ್ನಲ್ಲಿದೆ ನೆಕ್ಸ್ಟು ಬರೋದು ಫಸ್ಟ್ ಮೋಲಾರ್ ಹಿಂದ್ಗಡೆ ನೋಡಿ ಅದ್ರ ಪಕ್ಕದ್ದೇ ಅಲ್ಲ ಹಿಂದ್ಗಡೆ ಬ್ಲೂ ಕಲರಲ್ಲಿ ಇದೆಯಲ್ಲ ಅದು ಮೇಲ್ಗಡೆ ಹದಿಮೂರರಿಂದ ಹತ್ತೊಂಬತ್ತು ತಿಂಗಳಿಗೆ ಕೆಳಗಡೆ ಅಂದರೆ ಅಪ್ಪರ್ ಟೀತ್ ಲೋವರ್ ಟೀತ್ ಅಂತ ನೀವು ಡಯಾಗ್ರಾಮಲ್ಲಿ ಫಸ್ಟ್ ಗಮನಿಸ್ಕೊಳ್ಳಿ ಮೇಲ್ಗಡೆ ಇರೋದು ಅಪ್ಪರ್ ಟೀತ್ ಕೆಳಗಡೆ ಇರೋದು ಕೆಳಗಿನ ಹಲ್ಲುಗಳು ಸೊ ಮೇಲ್ಭಾಗದಲ್ಲಿ ಹದಿಮೂರರಿಂದ ಹತ್ತೊಂಬತ್ತು ತಿಂಗಳಿಗೆ ಬರುತ್ತೆ ಕೆಳಭಾಗದಲ್ಲಿ ಹದಿನಾಲ್ಕರಿಂದ ಹದಿನೆಂಟು ತಿಂಗಳಿಗೆ ಬರುತ್ತೆ ನೆಕ್ಸ್ಟ್ ಬರೋದು ಕೆನೈನ್ ಅಥವಾ ಚೂಪಾಗಿ ನಮ್ಮ ಹಲ್ಲುಗಳಲ್ಲಿ ನಾಲ್ಕು ಹಲ್ಲು ಆದಮೇಲೆ ಇರುತ್ತೆ ನೋಡಿ ಅದನ್ನು ಕೆನೈನ್ ಟೀತ್ ಅಂತಾರೆ ಅದು ಬರೋದು ಆರರಿಂದ ಸಾರಿ ಹದಿನಾರರಿಂದ ಇಪ್ಪತ್ತೆರಡು ತಿಂಗಳು ಒಟ್ಟು ಮೇಲೆ ಕೆಳಗಡೆ ಎರಡು ಲೆಕ್ಕ ಹಾಕೊಂಡ್ರೆ ಹದಿನಾರರಿಂದ ಇಪ್ಪತ್ತ್ಮೂರು ಅಂದರೆ ಎರಡು ವರ್ಷದೊಳಗೆ ಈ ಕೆನೈನ್ ಟೀತ್ ತನಕ ಬಂದಿರುತ್ತೆ ನೆಕ್ಸ್ಟು ಇಪ್ಪತ್ತೈದು ತಿಂಗಳು ಮೂರು ವರ್ಷದ ಹತ್ರ ಹತ್ರ ಆಗುವಾಗ ಸೆಕೆಂಡ್ ಮೋಲಾರ್ ಅಂತ ಹಿಂಭಾಗದಲ್ಲಿ ಇದು ದವಡೆ ಥರನೇ ಇರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಹಲ್ಲುಗಳು ಮತ್ತು ಇದು ಬರೋವಾಗ ತುಂಬಾ ಮಗುಗೆ ನೋವಾಗುತ್ತೆ ಸೊ ಈ ಥರ ಒಂದೊಂದು ಸೆಟ್ಟಲ್ಲಿ ನೀವು ಗಮನಿಸಿದ್ರು ಸೆಂಟ್ರಲ್ ಇನ್ಸಿಸರ್ ಮೇಲ್ಗಡೆ ಎರಡು ಕೆಳಗಡೆ ಎರಡು ನಾಲ್ಕು ಲ್ಯಾಟ್ರಲ್ ಇನ್ಸಿಸರ್ ನಾಲ್ಕು ಕೆನೈನ್ ನಾಲ್ಕು ಫಸ್ಟ್ ಮೋಲಾರ್ ನಾಲ್ಕು ಸೆಕೆಂಡ್ ಮೋಲಾರ್ ನಾಲ್ಕು ಸೊ ಈ ಐದರದು ನಾಲ್ಕು ನಾಲ್ಕು ಅನ್ನೋ ಸೆಟ್ಟು ಒಟ್ಟಾರೆ ಇಪ್ಪತ್ತು ಹಲ್ಲುಗಳು ಇಲ್ಲಿ ಬರ್ತವೆ ಓಕೆ ಅರೌಂಡ್ ಬೇಬಿ ಟೀತಿಂಗ್ ಈಗ ಕೆಲವೊಂದು ನಂಬಿಕೆಗಳಿದೆ ಅವು ಸುಳ್ಳು ಅನ್ನೋದನ್ನ ಮಿತ್ ಅಂತ ಹೇಳ್ತಾರೆ ಮೊದಲನೇದಾಗಿ ಲೂಸ್ ಮೋಷನ್ ಆಗುತ್ತೆ ಮಗುಗೆ ಅಂತ ಹಲ್ಲು ಬರ್ತಿದೆ ಅಂದರೆ ಆಗುತ್ತೆ ಹಲ್ಲು ಬರ್ತಿದೆ ಅಂದರೆ ಸಿಂಟಮ್ಸ್ ನಾನು ಮುಂಚೆನೇ ಹೇಳಿದ್ದೀನಿ ಲೂಸ್ ಮೋಷನ್ ಇಸ್ ನಾಟ್ ಒನ್ ಆಫ್ ದ ಸಿಸ್ ಸಿಂಟಮ್ ಲೂಸ್ ಮೋಷನ್ ಏನಕ್ಕೆ ಆಗುತ್ತೆ ಅಂದರೆ ಆ ಟೈಮಲ್ಲಿ ಮಗು ಅದು ಇದು ಬಾಯಿಗೆ ಹಾಕ್ಕೊಳ್ತಾ ಇರುತ್ತಲ್ವಾ ಸೊ ಆಬ್ವಿಯಸ್ಲಿ ಏನೇನೋ ಹೊಟ್ಟೆ ಒಳಗೆ ಹೋದಾಗ ಏನು ಫುಡ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವೋ ಹಾಗಾದಾಗ ಮಗುಗೆ ಲೂಸ್ ಮೋಷನ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ನೀವು ಮಗುಗಾದಷ್ಟೂ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ನಮ್ಮ ಮುಂದಿನ ಭಾಗದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಏನು ನಂಬಿಕೆಗಳು ಅಂದರೆ ಈ ಟೈಮ್ಗೆ ಎಂಟು ತಿಂಗಳಾಯಿತು ನಿನ್ನ ಮಗುಗೆ ಇನ್ನೂ ಹಲ್ ಬಂದಿಲ್ಲ ಅಂತ ಹೆದ್ರಿಕೊಳ್ಳೋದು ಅದು ಬೇಕಾಗಿಲ್ಲ ಇಲ್ಲ ಬೇಗ ಹಲ್ ಬಂದ್ಬಿಟ್ಟಿದೆ ಮೇಡಮ್ ಒಬ್ಬರು ಮೆಸೇಜ್ ಮಾಡಿದ್ರು ತುಂಬ ಜನ ಮೂರು ತಿಂಗಳಿಗೆ ಬಂದಿದೆ ನಾಲ್ಕು ತಿಂಗಳಿಗೆ ಬಂದಿದೆ ಸೊ ಅಂಥದ್ದೆಲ್ಲ ಹೆದರೋದು ಬೇಡ ನಾನು ಮುಂಚೆನೆ ವಿಡಿಯೋನಲ್ಲಿ ಹೇಳಿದ್ದೀನಿ ಆಲ್ರೆಡಿ ಸೊ ಇದೆಲ್ಲ ಅಪನಂಬಿಕೆಗಳು ಇದರಿಂದ ಹೆದ್ರುಕೊಳ್ಬೇಕಾಗಿಲ್ಲ ಒಂದು ವರ್ಷ ಆದರೂ ಕೂಡ ಬಂದಿಲ್ಲ ಅಂದರೆ ಅದು ತಪ್ಪಲ್ಲ ಹೆದರ್ಕೋಬೇಕಾಗಿಲ್ಲ ಹತ್ರ ಮಾತಾಡಿ ನೋಡಿ ಯಾಕಂದರೆ ವಿ ವಾಂಟ್ ಟು ರೂಲ್ ಔಟ್ ಮಗುಗೆ ಥೈರಾಯ್ಡ್ ಇಶ್ಯೂಸ್ ಅಥವಾ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಇಲ್ಲ ಅನ್ನೋದನ್ನು ಔಟ್ ಮಾಡೋದಕ್ಕೆ ಒಂದು ಸತಿ ಭೇಟಿ ಮಾಡಿ ಅಷ್ಟೇ ಮತ್ತು ಡಿ ಕೆ ಆದರೂ ಈಗ ಏನೋ ಅದು ಇದು ತಿಂದು ಮಗುಗೆ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಎಳೆ ಮಗು ಅಂತ ತಿಂದರೆ ಏ ಈ ಹಲ್ಲು ತಾನೆ ಹೋದ್ರೋಯ್ತು ಅಂತ ತುಂಬ ಜನದ ಹಲ್ಲು ಗಮನಿಸಿದ್ರೆ ಇಟ್ಟೇ ಆಗ್ಬಿಟ್ಟಿರುತ್ತೆ ಚೆನ್ನಾಗಿ ಚಾಕ್ಲೇಟ್ ತಿನ್ಬಿಟ್ಟು ಇಲ್ಲ ದವಡೆ ಹಲ್ಲುಗಳಲ್ಲೇ ಆಗಲಿ ಎಷ್ಟು ಬ್ಯಾಕ್ ಏನಪ್ಪ ಟು ಡಿ ಕೆ ಆಗ್ಬಿಟ್ಟು ಅವರು ಹಲ್ಲು ತೆಗೆಸ್ಬೇಕು ತೆಗಿಸೋದಕ್ಕೆ ಡಾಕ್ಟ್ರ್ ಹತ್ರ ಹೋಗೋದು ಇಲ್ಲ ಇನ್ನೊಂದು ಬರುತ್ತೆ ಬಿದ್ದರೆ ಅಂತ ಆ ಥರ ನೆಗ್ಲೆಕ್ಟ್ ಮಾಡ್ಬಾರ್ದು ಯಾಕಂದರೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಏನೇ ಕಾಣ್ತಿದ್ಯೋ ಅದು ಒಳಗಡೆ ಒಬ್ವಿಯಸ್ಲಿ ಡ್ಯಾಮೇಜ್ ಮಾಡುತ್ತೆ ಅಲ್ವಾ ಸೊ ಆ ಥರದ್ದೇನೇ ಆದರೂ ಇಮಿಡಿಯೇಟಾಗಿ ಡಾಕ್ಟ್ರ ಹತ್ರ ಹೋಗಿ ಈ ಥರ ಎಲ್ಲ ಸಮಾಧಾನವಾಗಿ ಇರೋಕ್ಕೆ ಹೋಗ್ಬೇಡಿ ನೋಡಿ ನಾವು ಪೇರೆಂಟ್ಸ್ ಅಂದರೆ ತಂದೆ ತಾಯಿ ಆದಮೇಲೆ ನಮ್ಮ ತಂದೆ ತಾಯಿಗಳು ಎಲ್ಲದಕ್ಕೂ ಈಗ ಸಣ್ಣ ಪುಟ್ಟದಕ್ಕೆಲ್ಲ ಈಗ ಏನಾಗ್ಬಿಟ್ಟಿದೆ ನಮಗೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಬೆರಳು ತುದಿನಲ್ಲೇ ಸಿಕ್ಕೋದ್ರಿಂದ ಸಣ್ಣ ಪುಟ್ಟದಕ್ಕೆ ಎದ್ಕೋತೀವಿ ಇಲ್ಲ ಒಂದಷ್ಟಕ್ಕೆ ಯಾರೋ ಏನೋ ಹೇಳಿದ್ದನ್ನು ಕೇಳಿ ನಂಬ್ಬಿಡ್ತೀವಿ ಸೊ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಿದ್ದು ಕ ಕರೆಕ್ಟಾಗಿ ಅದನ್ನು ಫಾಲೋ ಮಾಡೋದು ಮುಖ್ಯ ಹಾಗಾಗಿ ಯಾವುದಕ್ಕೆ ಟೆನ್ಷನ್ ಮಾಡ್ಕೋಬೇಕಂತ ಗೊತ್ತಿರಬೇಕು ಯಾವುದಕ್ಕೆ ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ ಗೊತ್ತಿರಬೇಕು ಸೊ ಈ ವಿಡಿಯೋನಲ್ಲಿ ನಾನು ಇಷ್ಟಕ್ಕೆ ಮಾತ್ರ ಡೀಟೇಲ್ಸ್ ಕೊಟ್ಟು ನಿಲ್ಲಿಸ್ತಿದ್ದೀನಿ ಮುಂದಿನ ಭಾಗದಲ್ಲಿ ಹೋಮ್ ರೆಮಿಡೀಸ್ ಮತ್ತೆ ಥರ ಟೀತಿಂಗ್ ಸಂಬಂಧಿತ ಈಗ ಎದೆ ಹಾಲು ಕುಡಿಸೋವಾಗ ಮಗು ಹಲ್ ಕಚ್ಚಿ ಬಿಡ್ತಾ ಇದೆ ನಾನು ನಿಲ್ಲಿಸಬೇಕು ಅಂತಿದ್ದೀನಿ ಆ ಥರದ್ದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಭಾಗದಲ್ಲಿ ಉತ್ತರ ಸಿಗುತ್ತೆ ಸೊ ಈ ವಿಡಿಯೋ ನಾನು ಸೋಮವಾರ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ ಬುಧವಾರ ಭಾಗ ಎರಡು ಬರುತ್ತೆ ಸೊ ಅದನ್ನು ನೋಡೋದನ್ನು ಮರಿಬೇಡಿ ಮತ್ತು ನಾನು ಈಗ ಆಲ್ರೆಡಿ ನಿಮಗೆ ಗಂಜಮ್ ಮಂಟಪದಲ್ಲಿ ದಸರಾ ಹಬ್ಬದ್ದು ಪ್ರದರ್ಶನ ಇದೆ ಹೋಗಿ ಅಂತ ಹೇಳಿದ್ನಲ್ಲ ಇನ್ ಕೇಸ್ ಯಾರೂ ಇನ್ನೂ ಹೋಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಬನ್ನಿ ಒಂಬತ್ತನೇ ತಾರೀಕು ತನಕ ಇರುತ್ತೆ ಇದು ಮತ್ತು ಈ ಬಾರಿ ಅವರಲ್ಲಿ ಪುಣ್ಯಕೋಟಿ ಕತೆ ಪ್ರದರ್ಶನ ಇಟ್ಟಿದ್ದಾರೆ ಅಲ್ಲಿ ತೋರಿಸುವಂಥದ್ದು ಆ ಕತೆ ಬಗ್ಗೆ ಏನೇನು ಅಂತೆಲ್ಲ ನಿಮಗೆ ನೋಡಿದ್ರೆ ಹೇಳಲಿಕ್ಕೆ ನಾನು ಆಗೋದಿಲ್ಲ ಅಷ್ಟು ಚೆನ್ನಾಗಿ ಅಲ್ಲಿಟ್ಟಿರ್ತಾರೆ ನಾನು ಇದು ಶೂಟ್ ಮಾಡ್ತಾ ಇರೋದು ಶುಕ್ರವಾರ ಆ್ಯಕ್ಚುಲಿ ಬಟ್ ಅವರು ನನಗೆ ಆಲ್ರೆಡಿ ಅಪ್ರೋಚ್ ಮಾಡಿ ಇದ್ರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ದಕ್ಕೆ ಇನ್ಫಾರ್ಮ್ ಮಾಡ್ತಿದ್ದೀನಿ ಮತ್ತು ಈಗ ಈ ವಿಡಿಯೋ ಪೋಸ್ಟ್ ಆದಾಗ ನವಮಿ ಇರುತ್ತೆ ಆಯುಧ ಪೂಜೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಚೆನ್ನಾಗಿ ಇರಿ ಎಲ್ಲರೂ ನಿಮ್ಮ ಮಕ್ಕಳ ಜೊತೆ ಸಂತೋಷ ವಾಗಿ ಕಾಲ ಕಳೀರಿ ಮತ್ತು ಆರೋಗ್ಯ ಐಶ್ವರ್ಯ ಎಲ್ಲ ನಿಮಗೆ ಸಿಕ್ಕಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ